ಚೆನ್ನಾಗ್ಲಿ ಹೇಳಿದೆ. ನಾ ಒಂದು ಸೋಲು ಸೋಲಲ್ಲ, ಲೀಗಲಿ ಸೋಲು, ಆದರೆ ಮಾನಸಿಕವಾಗಿ ಸೋಲಲ್ಲ. ಒಂದು ಪಾರ್ಟಿ ಚೇಂಜ್ ಮಾಡ್ಕೊಂಡು ಹೋದಾಗ್ಲೂ ಕೂಡ ಅಷ್ಟು ಓಟ್ ತಕೊಂಡ್ರಿ, ಬಿ ಜೆ ಪಿಲಿ ನಿಂತಿರ ಆ ಮಟ್ಕ ಆಗ್ತಿರಲ್ಲ ಗೆಲ್ತಿದ್ರಿ. ಹಾಗಾಗಿ ನಾಲ್ಕು ಚುನಾವಣೆಗಳು ಗೆದ್ಕೊಂಡು ಬಂದು ಇವತ್ತು ಇಲ್ಲಿ ಕೂತಿದ್ದೀರಿ. 2018 ಇಲ್ಲಿವರೆಗೆ 3,500 ಕೋಟಿ ಹತ್ತತ್ರ ಕೆಲಸ ಮಾಡಿದಿರಿ ಕ್ಷೇತ್ರಕ್ಕೆ ಅಂತ ಹೇಳ್ತಿದ್ದೀರಿ. ಮತ್ತಷ್ಟು ಕನ್ಸರ್ನ್ ಬೆಚ್ಚಿಡ್ತಿದ್ದೀರಿ, ಹಿಂಗೆ ಮಾಡಬೇಕು ನಮ್ಮ ರೈತರಿಗೆ, ಶುಗರ್ ಫ್ಯಾಕ್ಟ್ರಿ ಬೇರೆ ಬೇರೆ ಲೆಕ್ಕಾಚಾರ ಹೇಳ್ತಾ ಇದ್ದೀರಿ. 2023 ಗೆಲುವಿನ ಅಂತರ ಜಾಸ್ತಿ ಆಗಬೇಕಾಗಾದ್ರೆ ಸರ್, ಈಗ ಯಾಕಂದ್ರೆ ಸರ್, 2013 ನನ್ನ ಜನರು ಸೋಲಿಸಿಲ್ಲ ಸರ್, ನನ್ನ ಮಿಸ್ಟೇಕಿಂದ ನಾನು ಸೋತೀನಿ. ನಾನು ಪಾರ್ಟಿ ಚೇಂಜ್ ಮಾಡಲಿಲ್ಲ ಅಂದರೆ, ನಾನು ಹೇಳಿದ್ರೆ ಕಾಂಗ್ರೆಸ್ ಬಾಗಿಲು ತಟ್ಟಿದ್ದಿಲ್ಲ ಅಂತಂದರೆ ನಾನು ಸೋಲ್ತಿದ್ದಿಲ್ಲ ಸರ್. ಮತ್ತು ಬಂದು ನಾನು ಒಂದು ಇಂಡಿಪೆಂಡೆಂಟ್ ನಿಂತರೂ ಗೆಲ್ತಿದ್ದೆ, ಬೇರೆ ಒಂದು ಏನೋ ಮಿಸ್ಟೇಕಿಂದ ನನ್ನ ತಪ್ಪಿಂದ ನಾನು ಸೋತೀನಿ ಸರ್. ಬಟ್ ಜನರು ನನಗೆ ಯಾವತ್ತೂ ಗೆಲ್ಸಿದ್ದಾರೆ. ಬಟ್ ಆ ಸೋಲು ನಂಗೆ 100 ಪಾಠನೂ ಕಲಿಸ್ತು. ನನ್ನವ್ರು ಯಾರು, ಬೇರೆಯವ್ರು ಯಾರು, ಗೆದ್ದಾಗ ಯಾರು ಜೊತೆಗೆ ಇರ್ತಾರೆ, ಕಷ್ಟದಾಗ ಯಾರು ಇರ್ತಂತ ಕಲಿಸಿದೆ ಸರ್. ಒಂದು ಸೋಲು ನನಗೆ ಅವಶ್ಯಕತೆ ಇತ್ತು ಅನಿಸ್ತಿತ್ತು ನನಗೆ. ಈಗ ಆ ಸೋಲಿಂದ 100 ಪಾಠ ಕಲ್ತಿದ್ದೀನಿ ಸರ್. ಮತ್ತು ಈಗಲೂ ನಾನು ಒಬ್ಬ ಶಾಸಕನಾಗಿ ಏನು ಕೆಲಸ ಮಾಡಬೇಕು ಕೆಲಸ ಮಾಡ್ತಿದ್ದೀನಿ ಸರ್. ಮತ್ತು ಜನರಿಗೆ ನನ್ನ ಮಂತ್ರ ಯಾರೇ ಬಂದವ್ರಿಗೂ 90% ಇಲ್ಲ ಅಂತ ಕಳ್ಸಂಗಿಲ್ಲ, ಮಾಡಿ ಅವ್ರಿಗೆ ಒಳ್ಳೆ ಒಂದು ಇದು ಮಾಡಿ ಕಳಿಸ್ತೀನಿ. ಈಗ ಜನರು ನನ್ನ ಮೇಲೆ ಸಂಪೂರ್ಣ ಜನರು ವಿಶ್ವಾಸ ಇಟ್ಟಿದ್ದಾರೆ ಸರ್. ಯಾಕಂತಂದರೆ ಈಗ ಅಲ್ಲಿ ಕಮ್ಯುನಿಟಿ ವೈಸ್ ನೀವು ನೋಡಿಬಿಟ್ರೆ ಭಾಳ ವಿಚಿತ್ರ ಇರ್ತದೆ. ಬಟ್ ನನ್ನ ರಾಜುಗೌಡ ಅಂತಂದಾಗ ನನಗೆ ಜನರು ಎಲ್ಲ ಕಮ್ಯುನಿಟಿಯವರು ನನಗೆ ಹೆಚ್ಚು ಪ್ರೀತಿ ಮಾಡಿ ಇದು ಮಾಡ್ತಾರೆ. ಹೋದ ಸರ 22.5 ಲೀಡಿಂದ ಗೆದ್ದೀನಿ ಸರ್. ಈ ಸರ ನನಗೆ 50,000 ಲೀಡ್ಲಿಂದ ಗೆಲ್ಲಿಸ್ತದೆ ಅಂತ ಸಂಪೂರ್ಣ ನನಗೆ ವಿಶ್ವಾಸ ಇದೆ ಸರ್.